ನೋಡ್ಕೊಳ್ಳಿ ಕ್ವೆಶ್ಚನ್ ಆರ್ ಈಸ್ ಈಕ್ವಲ್ ಟು ಆಂಗಲ್ ಬಿಟ್ವೀನ್ ದ ಕರ್ವ್ಸ್ ಅಲ್ಲಿ ಸೆವೆಂತ್ ಒನ್ ಆರ್ ಈಸ್ ಈಕ್ವಲ್ ಟು ಎ ಇಂಟು ಒನ್ ಪ್ಲಸ್ ಕಾಸ್ಟ್ ಇಟ್ ಆ್ಯಂಡ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ಟ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಇಲ್ಲಿ ಅಂದರೆ ಫಸ್ಟ್ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಆರ್ ಈಸ್ ಈಕ್ವಲ್ ಟು ಎ ಇಂಟು ಒನ್ ಪ್ಲಸ್ ಕಾಸ್ಟ್ ಇಟ್ ಟೇಕ್ ಲಾಗ್ ಆನ್ ಬೋನ್ಸ್ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಆಫ್ ಒನ್ ಪ್ಲಸ್ ಕಾಸ್ಟ್ ಇಟ ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಥೀಟಾ ನೋಡಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಲ್ಲಿ ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಒನ್ ಬೈ ಆರ್ ಆರ್ಗೆ ಡಿ ಆರ್ ಬೈ ಡಿ ಥೀಟಾ ಲಾಗ್ ಎಗೆ ಝೀರೋ ಪ್ಲಸ್ ಲಾಗ್ ಆಫ್ ಒನ್ ಪ್ಲಸ್ ಕಾಸ್ಟ್ ಇಟಾಗೆ ಒನ್ ಬೈ ಒನ್ ಪ್ಲಸ್ ಕಾಸ್ಟ್ ಥೀಟಾ ಒನ್ಗೆ ಝೀರೋ ಪ್ಲಸ್ ಕಾಸ್ಟ್ ಥೀಟಾಗೆ ಮೈನಸ್ ಸೈನ್ ಥೀಟಾ ಈಗ ಒನ್ ಬೈ ಆರ್ ಡಿ ಆರ್ ಬೈ ಡಿ ಥೀಟಾ ಅಂದರೆ ಕಾಟ್ ಫೈ ಒನ್ ಇದೇನಾಗುತ್ತೆ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ಟ್ ಥೀಟಾ ಆಗುತ್ತೆ ಇಲ್ಲೇನು ಮಾಡಬೇಕು ಸೈನ್ ಥೀಟಾ ಅಂದರೆ ನಾವು ಇಟ್ಕೊಳ್ಳಿ ಟೂ ಸೈನ್ ಥೀಟಾ ಬೈ ಟು ಇಂಟು ಕಾಸ್ಟ್ ಥೀಟಾ ಬೈ ಟು ಫಾರ್ಮುಲಾ ಸೈನ್ ಥೀಟಾ ಈಸ್ ಟೂ ಸೈನ್ ಥೀಟಾ ಬೈ ಟು ಇಂಟು ಕಾಸ್ಟ್ ಥೀಟಾ ಬೈ ಟು ಅದೇ ಥರ ಒನ್ ಪ್ಲಸ್ ಕಾಸ್ ಥೀಟಾ ಅಂದರೆ ಟೂ ಕಾಸ್ ಸ್ಕ್ವೇರ್ ಥೀಟಾ ಬೈ ಟು ಇಲ್ಲಿ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು ಇದೇನಾಗುತ್ತೆ ಕಾಟ್ ಫೈ ಒನ್ ಈಸ್ ಈಕ್ವಲ್ ಟು ಈಗ ಮೈನಸ್ ಹಂಗೆ ಇರಲಿ ಸೈನ್ ಥೀಟಾ ಅಂದರೆ ಟೂ ಸೈನ್ ಥೀಟಾ ಬೈ ಟು ಇಂಟು ಕಾಸ್ ಥೀಟಾ ಬೈ ಟು ಆಮೇಲೆ ಒನ್ ಪ್ಲಸ್ ಕಾಸ್ ಥೀಟಾ ಅಂದರೆ ಟೂ ಕಾಸ್ ಸ್ಕ್ವೇರ್ ಥೀಟಾ ಬೈ ಟು ನೋಡಿ ಟೂ ಟು ಕ್ಯಾನ್ಸಲ್ ಕಾಟ್ ಫೈ ಒನ್ ಈಸ್ ಈಕ್ವಲ್ ಟು ನೋಡಿ ಕಾಸ್ ಥೀಟಾ ಬೈ ಟು ಕಾಸ್ ಥೀಟಾ ಬೈ ಟು ಕ್ಯಾನ್ಸಲ್ ಉಳಿಯೋದು ಮೈನಸ್ ಸೈನ್ ಥೀಟಾ ಬೈ ಟು ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ ಟು ಅಂದರೆ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಟ್ಯಾನ್ ಎಕ್ಸ್ ನಾವು ಕೈಕೊಳ್ಳಿ ಫಾರ್ಮುಲಾ ಸೈನ್ ಬೈ ಕಾಸ್ ಅಂದ್ರೆ ಏನು ಟ್ಯಾನ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಅದಕ್ಕೇನಾಗುತ್ತೆ ಅದು ಈಗ ಅಂದರೆ ಸೈನ್ ಡೀಟಾ ಬೈ ಟು ಡಿವೈಡ್ ಬೈ ಕಾಸ್ ಡೀಟಾ ಬೈ ಟು ಅಂದರೆ ಟ್ಯಾನ್ ಡೀಟಾ ಬೈ ಟು ಆಗುತ್ತೆ ಕಾಟ್ ಫೈ ಒನ್ ಈಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಥೀಟಾ ಬೈ ಟು ಈಗ ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಫೈ ಬೈ ಟು ಪ್ಲಸ್ ಸಿಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಫೈ ಬೈ ಟು ಪ್ಲಸ್ ಎಕ್ಸ್ ಇದೇನಾಗುತ್ತೆ ಅಂದರೆ ಈಗ ಕಾಟ್ ಫೈ ಒನ್ ಈಸ್ ಈಕ್ವಲ್ ಟು ಕಾಟ್ ಆಫ್ ಫೈ ಬೈ ಟು ಪ್ಲಸ್ ಥೀಟಾ ಬೈ ಟು ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಫೈ ಬೈ ಟು ಪ್ಲಸ್ ಫೈ ಬೈ ಟು ಎಕ್ಸ್ ಅಂದರೆ ಇಲ್ಲಿ ಡೀಟಾ ಬೈ ಟು ಅಂದರೆ ಫೈ ಒನ್ ಏನಾಯಿತು ಫೈ ಬೈ ಟು ಪ್ಲಸ್ ಡೀಟಾ ಬೈ ಟು ಆಗುತ್ತೆ ಈಗ ಇದಾದಮೇಲೆ ಈಗ ಇನ್ನೂ ಕನ್ಸಿಡರ್ ಮಾಡಬೇಕು ಯಾವುದು ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ ಟು ಡಿ ಟು ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ ಟು ಡಿ ಟು ಇಲ್ಲೇನು ಮಾಡಿ ಟೇಕ್ ಲಾಗ್ ಆನ್ ಬೋತ್ ಸೈಡ್ ಲಾಗ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಎ ಸ್ಕ್ವೇರ್ ಪ್ಲಸ್ ಲಾಗ್ ಕಾಸ್ ಟು ಡಿ ಟು ಇಲ್ಲೇನಾಗುತ್ತೆ ಟೂ ಲಾಗ್ ಆರ್ ಟೂ ಲಾಗ್ ಎ ಪ್ಲಸ್ ಲಾಗ್ ಕಾಸ್ ಟು ಡಿ ಟು ಆಗುತ್ತೆ ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡಿ ಟು ಮಾಡಿದ್ರೆ ಟೂ ಲಾಗ್ ಆರ್ಗೆ ಒನ್ ಬೈ ಆರ್ ಡಿ ಆರ್ ಬೈ ಡಿ ಥೀಟಾ ಟೂ ಲಾಗ್ ಎಗೆ ಝೀರೋ ಲಾಗ್ ಆಫ್ ಕಾಸ್ ಟು ಥೀಟಾಗೆ ಒನ್ ಬೈ ಕಾಸ್ ಟು ಥೀಟಾ ಕಾಸ್ ಟು ಥೀಟಾಗೆ ಮೈನಸ್ ಸೈನ್ ಟು ಥೀಟಾ ಡಿಫ್ರೆನ್ಷಿಯೇಷನ್ ಇಂಟು ಟು ಟು ಒನ್ ಬೈ ಆರ್ ಡಿ ಆರ್ ಬೈ ಡಿ ಥೀಟಾ ಅಂದರೆ ಕಾಟ್ ಫೈ ಟು
ಇಲ್ಲಿ ಮೈನಸ್ ಟೂ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಟೂ ಡೀಟಾ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್, ಆ ಥರ ಸೈನ್ ಟು ಡೀಟಾ ಬೈ ಕಾಸ್ ಟು ಡೀಟಾ ಅಂದರೆ ಟ್ಯಾನ್ ಟೂ ಡೀಟಾ. ಈಗ ಅದೇ ಥರ ಇಲ್ಲೂ ಮೈನಸ್ ಟ್ಯಾನ್ ಎಕ್ಸ್ ಇದೆ, ಅದಕ್ಕೆ ಕಾಟ್ ಆಫ್ ಪೈ ಬೈ ಟೂ ಪ್ಲಸ್ ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಅಂದರೆ ಟೂ ಡೀಟಾ, ಮೈನಸ್ ಟ್ಯಾನ್ ಎಕ್ಸ್ ಎಕ್ಸ್ ಅಂದರೆ ಟೂ ಡೀಟಾ, ದೇರ್ಫೋರ್ ಕಾಟ್ ಆಫ್ ಪೈ ಬೈ ಟೂ ಪ್ಲಸ್ ಎಕ್ಸ್ ಫೈ ಟೂನು ಸಿಕ್ತು, ಫೈ ಬೈ ಟೂ ಪ್ಲಸ್ ಟೂ ಡೀಟಾ. ಈಗ ಫೈ ಒನ್ ಫೈ ಟು ಎರಡೂ ಸಿಕ್ಕಿದ ಮೇಲೆ ಫೈ ಒನ್ ಮೈನಸ್ ಫೈ ಟು ಮಾಡಿ, ಈಗ ನೋಡಿ ಫೈ ಒನ್ ಮೈನಸ್ ಫೈ ಟು ಈಸ್ ಈಕ್ವಲ್ ಟು ಫೈ ಒನ್ ಇಸ್ ಫೈ ಬೈ ಟು ಪ್ಲಸ್ ಡೀಟಾ ಬೈ ಟು ಮೈನಸ್ ಫೈ ಟು ಈಸ್ ಫೈ ಬೈ ಟು ಪ್ಲಸ್ ಟು ಡೀಟಾ, ಫೈ ಬೈ ಟು ಪ್ಲಸ್ ಡೀಟಾ ಬೈ ಟು ಮೈನಸ್ ಇಂಟು ಪ್ಲಸ್ ಮೈನಸ್ ಫೈ ಬೈ ಟು ಮೈನಸ್ ಇಂಟು ಪ್ಲಸ್ ಮೈ ಟು ಡೀಟಾ, ಅಂದರೆ ಇದು ಇದು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಫೈ ಬೈ ಟು ಮೈನಸ್ ಫೈ ಬೈ ಟು ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿಯೋದೇನು, ಡೀಟಾ ಬೈ ಟು ಮೈನಸ್ ಟು ಡೀಟಾ ಬೈ ಟು ಅಂದರೆ ಇದು ಮೈನಸ್ ತ್ರೀ ಬೈ ಟು ಡೀಟಾ ಆಗುತ್ತೆ, ಅಂದರೆ ತ್ರೀ ಡೀಟಾ ಬೈ ಟು ಆಗುತ್ತೆ. ಒನ್ ಬೈ ಟು ಮೈನಸ್ ಟು ಮಾಡಿದ್ರೆ ಮೈನಸ್ ತ್ರೀ ಬೈ ಟು ಬರುತ್ತೆ, ಅದೇ ಮೈನಸ್ ತ್ರೀ ಬೈ ಟು ಡೀಟಾ ಆಗುತ್ತೆ. ಈಗ ಈ ಡೀಟಾನ ಫೈಂಡ್ ಮಾಡೋಕ್ಕೆ ಏನು ಮಾಡಬೇಕು, ಇದನ್ನ ಈಕ್ವೇಷನ್ ಒನ್ ಅಂದ್ಕೋಬೇಕು, ಇದನ್ನ ಈಕ್ವೇಷನ್ ಒನ್ ಆರ್ ಈಸ್ ಈಕ್ವಲ್ ಟು, ಇದನ್ನ ಈಕ್ವೇಷನ್ ಟು ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಒನ್ ಇನ್ ಟು ಮಾಡ್ಕೊಳ್ಳಿ. ಆರ್ ಜಾಗದಲ್ಲಿ ಒನ್ ಎ ಇಂಟು ಒನ್ ಪ್ಲಸ್ ಕಾಸ್ ಡೀಟಾ ಹಾಕ್ಕೋಬೇಕು, ಒನ್ ಇನ್ ಟು ಮಾಡಿದ್ರೆ ಒನ್ ಇನ್ ಟು ಮಾಡಿದ್ರೆ ನೋಡಿ ಆರ್ ಈಸ್ ಈಕ್ವಲ್ ಟು ನಿಮಗೆ ಇರೋದು ಎ ಇಂಟು ಒನ್ ಪ್ಲಸ್ ಕಾಸ್ ಡೀಟಾ, ಇಲ್ಲೇನಾಗತ್ತೆ ಅಂದರೆ ಎ ಇಂಟು ಒನ್ ಪ್ಲಸ್ ಕಾಸ್ ಡೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ಆರ್ ಜಾಗದಲ್ಲಿ ಎ ಇಂಟು ಒನ್ ಪ್ಲಸ್ ಕಾಸ್ ಡೀಟಾ ಬರ್ಕೋಬೇಕು, ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ ಟು ಡೀಟಾ ಹಂಗೆ ಇರುತ್ತೆ. ಇಲ್ಲಿ ಸ್ಕ್ವೇರ್ ಮಾಡ್ಕೊಳ್ಳಿ, ಎಗೆ ಸ್ಕ್ವೇರ್ ಎ ಸ್ಕ್ವೇರ್ ಒನ್ ಪ್ಲಸ್ ಕಾಸ್ ಡೀಟಾ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಕಾಸ್ ಟು ಡೀಟಾ, ಇಲ್ಲಿ ಎ ಸ್ಕ್ವೇರ್ ಎ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಿ, ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೇನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ. ಮತ್ತು ಕಾಸ್ ಟು ಡೀಟಾಗೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ, ಥೀಟಾನ ಫೈಂಡ್ ಮಾಡೋಕ್ಕೆ ಟೂ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಒನ್. ಇಲ್ಲೇನಾಗುತ್ತೆ ಎ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರು, ಒನ್ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಟೂ ಎ ಬಿ ಅಂದರೆ ಟೂ ಇಂಟು ಒನ್ ಇಂಟು ಕಾಸ್ ಥೀಟಾ ಅಂದರೆ ಟೂ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಟು ಡೀಟಾ ಅಂದ್ರೇನು ಟೂ ಕಾಸ್ ಸ್ಕ್ವೇರ್ ಡೀಟಾ ಮೈನಸ್ ಒನ್. ಏನು ಮಾಡಿ ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ, ಟೂ ಕಾಸ್ ಸ್ಕ್ವೇರ್ ಡೀಟಾ ಮೈನಸ್ ಒನ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಕಾಸ್ ಸ್ಕ್ವೇರ್ ಡೀಟಾ ಪ್ಲಸ್ ಟೂ ಕಾಸ್ ಡೀಟಾ ಬರ್ಕೊಳ್ಳಿ. ಈಗ ಟೂ ಕಾಸ್ ಸ್ಕ್ವೇರ್ ಡೀಟಾ ಮೈನಸ್ ಒನ್ ಪ್ಲಸ್ ಒನ್ ಈ ಕಡೆ ಬಂದರೆ ಮೈನಸ್ ಒನ್, ಪ್ಲಸ್ ಕಾಸ್ ಸ್ಕ್ವೇರ್ ಡೀಟಾ ಈ ಕಡೆ ಬಂದರೆ ಮೈನಸ್ ಕಾಸ್ ಸ್ಕ್ವೇರ್ ಡೀಟಾ, ಪ್ಲಸ್ ಟೂ ಕಾಸ್ ಡೀಟಾ ಈ ಕಡೆ ಬಂದರೆ ಮೈನಸ್ ಟೂ ಕಾಸ್ ಟೂ ಡೀಟಾ ಈಸ್ ಈಕ್ವಲ್ ಟು ಜೀರೋ ಆಗುತ್ತೆ. ಟೂ ಕಾಸ್ ಸ್ಕ್ವೇರ್ ಡೀಟಾ ಅಲ್ಲಿ ಒನ್ ಕಾಸ್ ಸ್ಕ್ವೇರ್ ಡೀಟಾ ಹೋದರೆ ಟೂ ಕಾಸ್ ಸ್ಕ್ವೇರ್ ಡೀಟಾ ಅಲ್ಲಿ ಒನ್ ಕಾಸ್ ಸ್ಕ್ವೇರ್ ಡೀಟಾ ಹೋದರೆ ಬರೀ ಕಾಸ್ ಸ್ಕ್ವೇರ್ ಡೀಟಾ ಉಳಿಯುತ್ತೆ, ಮೈನಸ್ ಟೂ ಕಾಸ್ ಡೀಟಾ ಮೈನಸ್ ಒನ್ ಮೈನಸ್ ಒನ್ ಬಂದು ಮೈನಸ್ ಟೂ ಈಸ್ ಈಕ್ವಲ್ ಟು ಜೀರೋ. ಸರಿ ನೋಡಿ ಟೂ ಕಾಸ್ ಸ್ಕ್ವೇರ್ ಡೀಟಾ ಅಲ್ಲಿ ಕಾಸ್ ಸ್ಕ್ವೇರ್ ಡೀಟಾ ಹೋದರೆ ಕಾಸ್ ಸ್ಕ್ವೇರ್ ಡೀಟಾ ಮೈನಸ್ ಟೂ ಕಾಸ್ ಡೀಟಾ ಮೈನಸ್ ಒನ್ ಬಂದು ಮೈನಸ್ ಟೂ. ಇಲ್ಲೇನು ಮಾಡಬೇಕು, ಇದಕ್ಕೆ ಫ್ಯಾಕ್ಟರೈಸೇಷನ್ ಮಾಡಬೇಕು. ಈಗ ನೋಡಿ ಇಲ್ಲಿ ಮೈನಸ್ ಟೂ ಇದೆಯಲ್ಲ ಅದು ತಗೊಳ್ಳಿ, ಈಗ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಟೂ ಒನ್ ಜಾ ತೊಗೊಂಡ್ರೆ ಇದು ಮೈನಸ್ ಟೂ ಬರೋಲ್ಲ, ಅದಕ್ಕೆ ಇಲ್ಲಿ ಕ್ವಾಡ್ರೆಟಿಕ್ ಈಕ್ವೇಷನ್ ಅಪ್ಲೈ ಮಾಡಬೇಕು. ಇಲ್ಲಿ ನಾಲ್ಕ ಇಟ್ಕೊಳ್ಳಿ, ಕ್ವಾಡ್ರೆಟಿಕ್ ಈಕ್ವೇಷನ್ ಯಾವ ಥರ ಇರುತ್ತೆ ಹೇಳಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಝೀರೋ.
x is equal to minus b plus r minus root of b square minus 4ac divided by 2a. ಇದು ಫಾರ್ಮುಲಾ ಕ್ವಾಡ್ರೆಟಿಕ್ ಇಕ್ವೇಷನ್ ಕಂಪೇರ್ ಮಾಡಿ ಇಲ್ಲಿ ಎ ಜಾಗದಲ್ಲಿ ಒನ್ ಇದೆ ಫಸ್ಟ್ ಎಕ್ಸ್ ಜಾಗ ಎಕ್ಸ್ ಅಂದರೆ ಕಾಸ್ ಥೀಟಾ ಅಂದ್ಕೊಳ್ಳಿ ಎ ಅಂದರೆ ಒನ್ನು ಬಿ ಅಂದರೆ ಮೈನಸ್ ಟು ಸಿ ಅಂದರೆ ಮೈನಸ್ ಟು ಇದನ್ನ ಇಲ್ಲೇ ಅಪ್ಲೈ ಮಾಡಬೇಕು ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಇದೇನು ಬೇಕಾಗಿಲ್ಲ ಯಾಕಂದರೆ ಫ್ಯಾಕ್ಟರೈಸೇಷನ್ ಆಗಲ್ಲ ಡೈರೆಕ್ಟು ಈ ಥರನೇ ಮಾಡ್ಬೇಕು ನೀವು ಕ್ವಾಡ್ರೆಟಿಕ್ ಇಕ್ವೇಷನ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಈಗ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ಅಂದರೆ ಕಾಸ್ ಥೀಟಾ ಎ ಅಂದರೆ ಒನ್ನು ಬಿ ಅಂದರೆ ಮೈನಸ್ ಟು ಸಿ ಅಂದರೆ ಮೈನಸ್ ಟು ಕಾಸ್ ಥೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಮೈನಸ್ ಆಫ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂದರೆ ಒನ್ ಇಂಟು ಮೈನಸ್ ಟು ಡಿವೈಡೆಡ್ ಬೈ ಟು ಎ ಅಂದರೆ ಟೂ ಇಂಟು ಒನ್ ಇಷ್ಟಾಯಿತು ಈಗ ಕಾಸ್ ಥೀಟಾ ಏನಾಯಿತು ನೋಡಿ ಇದೆಲ್ಲ ರಫ್ ವರ್ಕು ಬರೆಯೋಕ್ಕೆ ಎಕ್ಸಾಂಪಲ್ ಏನು ಬರೆಯೋದು ಬೇಕಾಗಿಲ್ಲ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನೈತೆ ಈಗ ಮೈನಸ್ ಆಫ್ ಮೈನಸ್ ಟು ಅಂದರೆ ಟು ಪ್ಲಸ್ ಆರ್ ಮೈನಸ್ ಈಗ ನೋಡಿ ರೂಟ್ ಆಫ್ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂದರೆ ಫೋರ್ ಪ್ಲಸ್ ಏಯ್ಟ್ ಅಂದರೆ ರೂಟ್ ಟುವೆಲ್ ಆಗುತ್ತೆ ಡಿವೈಡೆಡ್ ಬೈ ಟು ಈಗ ರೂಟ್ ಟುವೆಲ್ ಅಂದರೆ ರೂಟ್ ಆಫ್ ಫೋರ್ ಇಂಟು ತ್ರೀ ರೂಟ್ ಫೋರ್ ಇಂಟು ರೂಟ್ ತ್ರೀ ಅಂದರೆ ಟೂ ರೂಟ್ ತ್ರೀ ಆಗುತ್ತೆ ಇದರ ಫರ್ಕು ಇದು ಏನಾಗುತ್ತೆ ಟೂ ರೂಟ್ ತ್ರೀ ಆಗುತ್ತೆ ತಲೆಗೆಡಿಸ್ಕೋಬೇಡಿ ಕ್ಯಾಲ್ಸಿಲ್ ಹೊಡೆದು ರೂಟ್ ಟುವೆಲ್ ನಿಮಗೆ ಟೂ ರೂಟ್ ತ್ರೀ ಬರುತ್ತೆ ಕ್ಯಾಲ್ಸಿಲ್ ಬೇಕಾದರೆ ಮಾಡ್ಕೊಳ್ಳಿ ಟೂ ಪ್ಲಸ್ ಆರ್ ಮೈನಸ್ ಟೂ ರೂಟ್ ತ್ರೀ ಬೈ ಈಗ ಟೂನ ಕಾಮನ್ ತಗೊಳ್ಳಿ ಟೂ ಕಾಮನ್ ತೊಗೊಂಡ್ರೆ ಒನ್ ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಬೈ ಟೂ ಬರುತ್ತೆ ಟೂ ಟು ಕ್ಯಾನ್ಸಲ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಅಂದರೆ ಒನ್ ಪ್ಲಸ್ ರೂಟ್ ತ್ರೀ ಆರ್ ಒನ್ ಮೈನಸ್ ರೂಟ್ ತ್ರೀ ಆದರೆ ಒನ್ ಪ್ಲಸ್ ರೂಟ್ ತ್ರೀ ಬರೋಕ್ಕೆ ಚಾನ್ಸ್ ಇಲ್ಲ ಯಾಕೆಂದರೆ ಈಗ ರೂಟ್ ತ್ರೀ ಅಂದರೆ ಅಪ್ರಾಕ್ಸಿಮೇಟ್ ಒನ್ ಪಾಯಿಂಟ್ ಸೆವೆನ್ ಅಂದ್ಕೊಳ್ಳಿ ಒನ್ ಪ್ಲಸ್ ಒನ್ ಪ್ಲಸ್ ರೂಟ್ ತ್ರೀ ಅಂದರೆ ಟೂ ಪಾಯಿಂಟ್ ಸೆವೆನ್ ಆಗ್ಬಿಡುತ್ತೆ ಕಾಸ್ ಥೀಟಾ ಯಾವಾಗಲೂ ಮೈನಸ್ ಒನ್ಗಿಂತ ಒನ್ ಒಳಗಡೆ ಬರಬೇಕು ಅಂದರೆ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಮೈನಸ್ ಪಾಯಿಂಟ್ ಫೈವ್ ಮೈನಸ್ ಪಾಯಿಂಟ್ ಸಿಕ್ಸ್ ಅಥವಾ ಪಾಯಿಂಟ್ ತ್ರೀ ಆ ಥರ ಬರೋದು ಒನ್ ಪಾಯಿಂಟ್ ಸಿಕ್ಸ್ ಕಾಸ್ ಥೀಟಾ ವ್ಯಾಲ್ಯೂ ಬರೋದೇ ಇಲ್ಲ ಒನ್ಗಿಂತ ಜಾಸ್ತಿ ಬರೋಲ್ಲ ಯಾಕಂದರೆ ಕಾಸ್ ಥೀಟಾ ಅಂದರೆ ಅಡ್ಜಸ್ಟೆಂಟ್ ಬೈ ಹೈಪೋಟೆನ್ಯೂಸ್ ಅಡ್ಜಸ್ಟೆಂಟ್ ಯಾವಾಗಲೂ ಕಂಪೇರ್ ಮಾಡಿದ್ರೆ ಹೈಪೋಟೆನ್ಯೂಸ್ಗೆ ಕಡಿಮೆನೇ ಇರುತ್ತೆ ಅಂದರೆ ರೇಷಿಯೋ ಶುಡ್ ಬಿ ಏನಿರುತ್ತೆ ಲೆಸ್ ದ್ಯಾನ್ ಒನ್ ಇರುತ್ತೆ ಅದಕ್ಕೆ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಒನ್ ಪ್ಲಸ್ ರೂಟ್ ತ್ರೀ ತೊಗೊಳ್ಳೋಂಗಿಲ್ಲ ಒನ್ ಮೈನಸ್ ರೂಟ್ ತ್ರೀ ಬಿಕಾಸ್ ಕಾಸ್ ಥೀಟಾ ಆಲ್ವೇಸ್ ಬಿಟ್ವೀನ್ ಇನ್ ಬಿಟ್ವೀನ್ ಮೈನಸ್ ಒನ್ ಟು ಪ್ಲಸ್ ಒನ್ ಈಗ ಥೀಟಾ ಏನಾಯಿತು ದೇರ್ ಫೋರ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಒನ್ ಮೈನಸ್ ರೂಟ್ ತ್ರೀ ಈ ಕಾಸ್ ಇನ್ವರ್ಸ್ ಆಫ್ ಒನ್ ಮೈನಸ್ ರೂಟ್ ತ್ರೀನ ಇಲ್ಲಿ ಹಾಕ್ಬಿಡ್ಬೇಕು ಫೈವ್ ಒನ್ ಮೈನಸ್ ಫೈವ್ ಟೂಗೆ ಇದು ಆ್ಯಕ್ಚುಲಾಗಿ ಏನು ಮಾಡಿ ಮಾಡ್ಯುಲಸ್ ಆಫ್ ಫೈವ್ ಒನ್ ಮೈನಸ್ ಫೈವ್ ಟು ಮಾಡ್ಕೊಳ್ಳಿ ಮೈನಸ್ಗೆ ಪ್ಲಸ್ ಮಾಡ್ಕೊಳ್ಳಿ ತ್ರೀ ಥೀಟಾ ಬೈ ಟು ದೇರ್ ಫೋರ್ ದಸ್ ಅಂತ ಬರೋದು ನೋಡಿ ದಸ್ ಮಾಡ್ಯುಲಸ್ ಆಫ್ ಫೈವ್ ಒನ್ ಮೈನಸ್ ಫೈವ್ ಟು ಈಸ್ ಈಕ್ವಲ್ ಟು ತ್ರೀ ಥೀಟಾ ಬೈ ಟು ಅಂದರೆ ತ್ರೀ ಕಾ ಥೀಟಾ ಅಂದರೆ ಕಾಸ್ ಇನ್ವರ್ಸ್ ಒನ್ ಮೈನಸ್ ರೂಟ್ ತ್ರೀ ಬೈ ಟು ಇಷ್ಟು ಬಡಿದ್ರೆ ಸಾಕು ಇನ್ನೊಂದು ಸರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫಸ್ಟ್ ಕ್ವಶನ್ ಬಂದು ಈ ಥರ ಇರುತ್ತೆ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ವೆಕ್ಟರ್ ಆ್ಯಂಡ್ ದ ಟ್ಯಾಂಜೆಂಟ್ ಸಾರಿ ಆ್ಯಂಗಲ್ ಬಿಟ್ವೀನ್ ದ ರೇಡಿ ಆ್ಯಂಗಲ್ ಬಿಟ್ವೀನ್ ದ ಕರ್ವ್ಸ್ ಅಂತ ಇರುತ್ತೆ
आर इज इक्वल टू ए इंटू वन प्लस कॉस थीटा एक लॉग एन बोझ लॉग आर इज इक्वल टू लॉग ए प्लस लॉग ऑफ वन प्लस कॉस थीटा डिफरेंशिएट विथ रेस्पेक्ट टू डी टर्म ಮಾಡಿದ್ರೆ लॉग आर ಗೆ 1 बाय आर डी आर बाय डी थीटा लॉग ए ಗೆ 0 लॉग ऑफ वन प्लस कॉस थीटा ಗೆ 1 बाय 1 प्लस कॉस थीटा 1 ಗೆ 0 प्लस कॉस थीटा ಗೆ माइनस sin थीटा cot phi 1 माइनस sin थीटा बाय 1 प्लस कॉस थीटा cot phi 1 is equal to minus 2 sin theta by 2 cos theta by 2 ಇದಕ್ಕೆ 2 cos square theta by 2 ಆಗುತ್ತೆ minus sin theta by 2 by cos theta by 2 ಆಗುತ್ತೆ minus tan theta by 2 ಆಗುತ್ತೆ next ಈಗ cot phi 1 ಅಂದ್ರೆ minus tan x ಅಂದ್ರೆ cot of pi by 2 plus x cot of pi by 2 plus theta by 2 ಆಗುತ್ತೆ phi 1 is pi by 2 plus theta by 2 आर स्क्वायर इज इक्वल टू ए स्क्वायर कॉस टू थीटा लॉग आर स्क्वायर इज इक्वल टू लॉग ए स्क्वायर प्लस लॉग कॉस टू थीटा लॉग आर स्क्वायर अंदर टू लॉग आर टू लॉग ए लॉग कॉस टू थीटा डिफरेंशिएट विद रिस्पेक्ट टू थीटा ಮಾಡ್ತಾರೆ टू लॉग आर ಗೆ 1 बाय आर डी आर बाय थीटा टू लॉग ए ಗೆ 0 लॉग कॉस टू थीटा ಗೆ 1 बाय कॉस टू थीटा कॉस टू थीटा ಗೆ माइनस साइन टू थीटा इनटू टू cot phi 2 इज इक्वल टू cot phi 1 is equal to cot of pi by 2 plus theta by 2. Phi 1 is pi by 2 plus theta. R square is equal to a square cos 2 theta. Log r square is equal to log a square plus log cos 2 theta. Log r square under 2 log r. Log a square under 2 log a. Log cos 2 theta. Differentiate with respect to 2. Log r again 1 by r dr by theta. 2 log a is 0. Log of cos 2 theta 1 by cos 2 theta minus sin 2 theta into 2. 2 cot phi 2 minus 2 tan 2 theta 2 2 cancel cot phi 2 is equal to minus tan x and cot of pi by 2 plus 6 cot of pi by 2 plus 2 theta phi 2 is pi by 2 plus 2 theta gain ಮಾಡಬೇಕು phi 1 minus phi 2 ಮಾಡಬೇಕು phi 1 is pi by 2 plus theta by 2 minus phi 2 is pi by 2 plus 2 theta pi by 2 plus theta by 2 minus pi by 2 minus into plus minus 2 theta pi by 2 cancel minus 3 theta by 2 phi 1 minus phi 2 is 3 theta by 2 1 in ಏನ್ ಮಾಡಬೇಕು ಈಗ r is equal to a into 1 plus cos theta ಇಲ್ಲ ಇದನ್ನ 2 ಹಾಕಿ a into 1 plus cos theta whole square is equal to a square cos 2 theta ಆಗುತ್ತೆ ए स्क्वेर वन प्लस कॉस्टा वन ए स्क्वेर कॉस्टू डीटा आगते ए स्क्वेर ए स्क्वेर कैंसल वन स्क्वेर अरे वन का स्क्वेर डीटा प्लस टू कॉस्टा कॉस्टू डीटा अरे टू का स्क्वेर डीटा माइनस वन लेफ्टल बर्कोली इन रईटल बर्कोली प्लस वन कड़े बंद माइनस इतू माइनस इतू माइनस कॉस्टू डीटा टू का स्क्वेटली का स्क्वेर डीटा बंद का स्क्वेर डीटा माइनस टू का डीटा माइनस वन माइनस टू इज इक्वल टू जीरो आगते ಇದಕ್ಕೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಪ್ಲೈ ಮಾಡಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟೂ ಎ ಅಪ್ಲೈ ಮಾಡಿಬಿಟ್ಟು ಇದು ಮಾಡಬೇಕು ಈಗ ಇಲ್ಲೇನಂದರೆ ಇಲ್ಲಿ ಎಕ್ಸ್ ಅಂದರೆ ಕಾಸ್ ಜೀಟಾನ ಎಕ್ಸ್ ಅನ್ಕೋಬೇಕು ಈಗ ಕಾಸ್ ಜೀಟಾ ಇಸ್ ಈಕ್ವಲ್ ಟು ಬಿ ಅಂದರೆ ಮೈನಸ್ ಟು ಮೈನಸ್ ಆಫ್ ಮೈನಸ್ ಟು ಪ್ಲಸ್ ಆರ್ ರೂಟ್ ಆಫ್ ಮೈನಸ್ ಟು ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಮೈನಸ್ ಟು ಎ ಅಂದರೆ ಒಂದು ಬಿ ಅಂದರೆ ಟು ಮೈನಸ್ ಟು ಸಿ ಅಂದರೆ ಮೈನಸ್ ಟು ಇದು ಅಪ್ಲೈ ಮಾಡಿದ್ರೆ ನೀವು ಈ ಥರ ಕ್ವಾಡ್ರಾಟಿಕ್ ಈಕ್ವೇಷನ್ ಅಪ್ಲೈ ಮಾಡಿದ್ರೆ ಈ ಥರ ಬರುತ್ತೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಟೂ ಪ್ಲಸ್ ಆರ್ ಮೈನಸ್ ರೂಟ್ ಟ್ವೆಲ್ ಬೈ ಟು ಟೂ ಪ್ಲಸ್ ಆರ್ ಮೈನಸ್ ಟೂ ರೂಟ್ ತ್ರೀ ಬೈ ಟು ಟೂ ಕಾಮನ್ ತೊಗೊಂಡ್ರೆ ಒನ್ ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಬೈ ಟು ಟೂ ಟು ಕ್ಯಾನ್ಸಲ್ ಆದರೆ ಒನ್ ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಕಾಸ್ ಥೀಟಾ ಕೆನಾಟ್ ಬಿ ಒನ್ ಪ್ಲಸ್ ರೂಟ್ ತ್ರೀ ದೇರ್ ಫೋರ್ ಕಾಸ್ ಥೀಟಾ ಇಸ್ ಒನ್ ಮೈನಸ್ ರೂಟ್ ತ್ರೀ ಬಿಕಾಸ್ ಕಾಸ್ ಥೀಟಾ ಶುಡ್ ಬಿ ಬಿಟ್ವೀನ್ ಮೈನಸ್ ಒನ್ ಟು ಒನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಒನ್ ಮೈನಸ್ ರೂಟ್ ತ್ರೀ therefore phi 1 minus phi 2 is 3 cos inverse of 1 minus root 3 by 2 must answer thank you